ಪರಿಷತ್ತಿನ ಚುನಾವಣೆ ದೃಷ್ಟಿಯಿಂದ ಇವತ್ತಿನಿಂದ ಮತ್ತೆ ಎರಡನೇ ಸುತ್ತಿನ ಪ್ರವಾಸ ಪ್ರಾರಂಭ ಮಾಡ್ತಾ ಇದ್ದೇನೆ ಅದೆಲ್ಲ ಮುಗಿದ ಮೇಲೆ ಅಧಿವೇಶನಕ್ಕೆ ಹೋಗ್ತೇನೆ ಅಧಿವೇಶನದ ಒಂದಿನ ಮುಂಚೆನೇ ಬೇರೆ ಕಾರಣಕ್ಕೆ ವಾಪಸ್ ಬರಬೇಕಾಗಿದೆ ಸೊ ಅಧಿವೇಶನದಲ್ಲಿ ಬಹಳ ಸ್ಪಷ್ಟವಾಗಿ ನಾವೇನು 25ಲಿ 20 ಸ್ಪರ್ಧೆ ಮಾಡಿದ್ದೇವೆ 15 ಕ್ಷೇತ್ರ ಗೆಲ್ಲೋದರಿಂದ ಗ್ರಾಮೀಣ ಗ್ರಾಹಕ ಪದವೀಧರ ಶಿಕ್ಷಕ ಕ್ಷೇತ್ರಕ್ಕೆ ಇದು ಬಹಳ ಮುಖ್ಯವಾಗಿರುವಂತದ್ದು ಗ್ರಾಮ ಪ್ರದೇಶಗಳಲ್ಲಿರುವಂತ ಮತದಾರರು ನಮಗೆ ಬೆಂಬಲ ಕೊಟ್ಟು 20ರಲ್ಲಿ 15 ಸೀಟ್ ಗೆಲ್ಲಿಸ್ಕೊಟ್ರೆ ಅದು ಗ್ರಾಮೀಣ ಪ್ರದೇಶದಲ್ಲಿ ಬಹಳ ಸ್ಪಷ್ಟವಾಗಿ ಕಾಂಗ್ರೆಸ್ ಹಿನ್ನಡೆ ಅನ್ನುವಂಥದ್ದು ನೇರವಾಗಿ ಗೊತ್ತಾಗುತ್ತೆ ಇವರೇನು ಬಹಳ ಹಗುರವಾಗಿ ವಿರೋಧ ಪಕ್ಷ ನಾಯಕರು ಶಿವಕುಮಾರ್ ಉಳಿದವರೆಲ್ಲ ಮಾತನಾಡ್ತಾ ಇದ್ದಾರೆ ಅದಕ್ಕೆಲ್ಲಕ್ಕೂ ಉತ್ತರ ನಾಳೆ ಬರುವಂಥ ಫಲಿತಾಂಶ ಸೊ ಅಲ್ಲಿವರೆಗೂ ನಾನೇನು ಮಾತನಾಡಲ್ಲ ನಾನು ಹೇಳಿದ್ದೇನೆ ಯಾವತ್ತೂ ನಾನು ಯಾರನ್ನು ತೃಪ್ತಿ ಪಡಿಸೋಕೆ ಹೇಳಲ್ಲ ಕನಿಷ್ಠ 15 ಸೀಟ್ ಗೆದ್ದೇ ಗೆಲ್ತೇವೆ ವಿಧಾನ ಪರಿಷತ್ತಲ್ಲಿ ಏನು ಬಹುಮತ ಇಲ್ಲ ಗೊಂದಲ ಇದೆ ಸರಿ ಹೋಗುತ್ತೆ ನನಗೆ ವಿಶ್ವಾಸ ಜೆಡಿಎಸ್ ಬೆಂಬಲ ಫೈನಲ್ ಆಯ್ತು ಅಲ್ಲಿ ಇವತ್ತೇನೋ ಪ್ರೆಸ್ ಮೀಟ್ ಮಾಡ್ತಿದ್ರು ಕುಮಾರಸ್ವಾಮಿ ಅವರು ನಾನೇ ಅವರು ಫೋನಲ್ಲಿ ಮಾತನಾಡಿ ಹೇಳಿದ್ದೇನೆ ಅವರೇನು ತೀರ್ಮಾನ ತಗೊಂತಾರೆ ನೋಡೋಣ ಬಹುತೇಕ ಅವರು ಬೆಂಬಲ ಕೊಡ್ತಾರೆ ಅನ್ನೋ ವಿಶ್ವಾಸ ಅವ್ರು ಎಲ್ಲಿ ಸ್ಪರ್ಧೆ ಮಾಡಿಲ್ಲ ಅಲ್ಲಿ ಸಂಪುಟ ವಿಸ್ತರಣೆ ವಿಚಾರ ಹೇಳಿದ್ರಿ ವಿಜೇಂದ್ರ ಅವರು ಸಚಿವರಾಗ್ತಾರ ಇಲ್ಲ ಇಲ್ಲ ಆ ಬಗ್ಗೆ ಯಾವುದೇ ಚರ್ಚೆ ಆಗಿಲ್ಲ ಆ ಬಗ್ಗೆ ನಾನೇನು ಮಾತನಾಡೋದಿಲ್ಲ ಅದೆಲ್ಲ ಕೇಂದ್ರದ ನಾಯಕರಿಗೆ ಮುಖ್ಯಮಂತ್ರಿಗೆ ಬಿಟ್ಟದ್ದು ಧನ್ಯವಾದ ಸೇರ್ಕೊಳ್ಳೋದು ಬಿಜೆಪಿ ಬರ್ತೀನಿ ಗೊತ್ತಿಲ್ಲ ಬರ್ತೀನಿ